ಯಹೂದಿ ಅಲ್ಲಿ ಸಹಿತ ಅಲ್ಲಿ ಶರಿಯತ್ ಕಾನೂನು ಇದ್ದರು ಅವರು ಆಧುನಿಕತೆ ನಡೆಸಿಕೊಂಡಿದ್ದಾರೆ ಈಗ ಎಲ್ಲಿದ್ದೇವೆ ನಾವು ನಾವು ಎಲ್ಲಿಯಾದರೂ ಹಿಂದೂ ಆಚರಣೆಗಳನ್ನು ನಾವು ಮಾಡಲಿಕ್ಕೆ ಬಂದರೆ ನೀವು ಯಾವ ಶತಮಾನದಲ್ಲಿ ಇದ್ದೀರಿ 21ನೇ ಶತಮಾನದಲ್ಲಿ ನೀವು ಇಷ್ಟು ಕಠೋರವಾಗಿ ಮಾಡುದಾ ಅಂತ ಕೇಳ್ತಾರೆ ಹಿಂದೂವಲ್ಲಿಯೂ ಕೆಲವು ಪದ್ಧತಿಗಳಿತ್ತು ಅದನ್ನು ಕಾಲಕಾಲಕ್ಕೆ ನಮ್ಮ ವಿದ್ವಾಂಸರಿಗೂ ನಮ್ಮೆಲ್ಲ ಒಪ್ಪಿಕೊಂಡು ಅದನ್ನು ಬದಲಾವಣೆ ಮಾಡಿಕೊಂಡಿದ್ದೇವೆ ಸತಿ ಸಹಗಮನ ಇತ್ತು ಬಾಲ್ಯ ವಿವಾಹ ಇತ್ತು ಇನ್ನು ತುಂಬಾ ಇತ್ತು ಕೆಲವು ಅಸ್ಪೃಶ್ಯತೆ ಅಸಮಾನತೆ ಇತ್ತು ಅದಕ್ಕೆ ನೀವು ಇವತ್ತು ಶರಿಯತ್ ಕಾನೂನನ್ನು ಒಪ್ಪುದಾದರೆ ನಾನು ಹೇಳಿದ ಹಾಗೆ ಶರಿಯತ್ ಕಾನೂನಲ್ಲಿ ಇರುವಂತದ್ದನ್ನ ಎಲ್ಲವನ್ನ ಮುಸ್ಲಿಮರಿಗೆ ಕಡ್ಡಾಯ ಮಾಡಿ ಎಲ್ಲವನ್ನ ನಾವು ಭಾರತದ ಸಂವಿಧಾನ ಒಪ್ಪುವರು ಅವರು ಶರಿಯತ್ ಕಾನೂನನ್ನು ಒಪ್ಪುವರಲ್ವಾ ಅವರಿಗೆ ಯಾರು ನಾನು ಹೇಳುವಂತದ್ದು ಒಳ್ಳೆ ಮುಸ್ಲಿಮರು ಇದ್ದಾರೆ ನಮ್ಮ ಅಬೂಬಕರ್ ಅಂತವರು ನಮ್ಮ ರಹೀಮ್ ಉಚ್ಚಿಲ್ಲ ಅಂತವರು ತುಂಬಾ ಒಳ್ಳೆಯವರು ಇದ್ದಾರೆ ಅವರೆಲ್ಲ ನಮ್ಮ ಕಾನೂನಲ್ಲೇ ಒಪ್ಪುವರು ಯಾರು ಹಿಜಾಬ್ ಬೇಕು ನಮಗೆ ಕಾಸೂಮಲ್ಲಿ ಹೇಳುವಂತವರು ಇದ್ದಾರೆ ಅವರಿಗೆ ಹೊಸ ಕಾನೂನನ್ನು ಮಾಡಿ ಅವರು ಒಪ್ಪಿಕೊಳ್ಳಿ ಅಲ್ಲಿ ಶರಿಯತ್ ಕಾನೂನಿನ ಪ್ರಕಾರವೇ ಎಲ್ಲ ಜಾಯಿಯತ್ ಆಗಿ ಅಲ್ಲಿ ಎಷ್ಟು ಕಠಿಣ ಇದೆ ಶರಿಯತ್ ಕಾನೂನು ಪ್ರಕಾರ ಎಷ್ಟು ಕಾನೂನು ಕುರಾನ್ ಇವರಿಗೆ ಕೊಲೆ ಮಾಡಿದಾಗ ಅತ್ಯಾಚಾರ ಮಾಡಿದಾಗ ಸಿಕ್ಕಿದ ಕಡೆ ಎಲ್ಲ ಕ್ರಿಮಿನಲ್ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡುವಾಗ ಅವರಿಗೆ ಶರಿಯತ್ ಕಾನೂನು ಬೇಡ ಆಗ ಭಾರತದ ಸಂವಿಧಾನ ಬೇಕು ಸುಪ್ರೀಂ ಕೋರ್ಟ್ ಬೇಕು ಹೈಕೋರ್ಟ್ ಬೇಕು ಹಾಗಾಗಿ ಇವರ ದ್ವಿಮುಖ ನೀತಿಯನ್ನು ಸ್ಪಷ್ಟವಾಗಿ ಗೊತ್ತಾಗ್ತದೆ ನಾನು ಯಾರು ಮುಸಲ್ಮಾನರು ನಮ್ಮ ಕಾನೂನನ್ನು ಗೌರವಿಸಿ ಹೈಕೋರ್ಟ್ ಆದೇಶವನ್ನು ಗೌರವಿಸಿ ಮತ್ತು ಅದಕ್ಕಿಂತ ಮೊದಲೇ ಕಾಲೇಜಿನ ಶಿಸ್ತನ್ನು ಪಾಲಿಸಿ ಹಿಜಾಬ್ ತೆಗೆದು ಕ್ಲಾಸ್ ರೂಮಲ್ಲಿ ಬರ್ತಾರೆ ಅವರನ್ನು ಅತ್ಯಂತ ಗೌರವಿಸ್ತಾರೆ ಅವ್ರು ಬಂದು ಹಠ ಮಾಡ್ತಾ ಇದ್ದಾರೆ ಒಂದು ವರ್ಷ ಅಂದರೆ ಅವರಿಗೆ ಅಷ್ಟು ತಲೆಗೆ ಹರಡಿದ್ದಾರೆ ಅಂದರೆ ನನ್ನ ಇಷ್ಟು ನಾನು ಮಾತಾಡಿದ್ದು ಯಾರು ಕ್ಲಾಸ್ ರೂಮಲ್ಲಿ ಹಿಜಾಬ್ ಬೇಕು ಬಹಳ ಕಠೋರ ಮುಸ್ಲಿಮರು ಅಂತ ಹೇಳ್ತಿದ್ದಾರೆ ದಯವಿಟ್ಟು ಅವರು ಕಠೋರವಾದಂಥ ನಿಮ್ಮ ಶರಿಯತ್ ಕಾನೂನನ್ನು ಪಾಲಿಸ್ಕೊಳ್ಳಿಕ್ಕೆ ತಯಾರಿರಲಿ ಈಗ ಅವ್ರು ಹೇಳಿ ಇವತ್ತೇ ಅವರೆಲ್ಲ ಸ್ಟೇಟ್ಮೆಂಟ್ ಕೊಡಲಿ ಆ ಹಂಸರನ್ನು ಕೊಂದಂಥ ಆರು ಜನರಿಗೆ ನೀವು ಸಾರ್ವಜನಿಕವಾಗಿ ಎತ್ತಿಕಟ್ಟು ಎಲ್ಲರೂ ಕಲ್ಲು ಹೊಡೆದು ಅವರನ್ನು ಕೊಲ್ಲಲಿಕ್ಕೆ ಅವಕಾಶ ಮಾಡಿಕೊಡಲಿ ಆಗ ನಮಗೆ ಸಂತೋಷ ಹಾಗೆ ಆಗ ನಾವು ಬೇಕಾದರೂ ಸ್ವಲ್ಪ ತ್ಯಾಗ ಮಾಡಿ ನಿಮಗೆ ಹಿಜಾಬ್ ಹಾಕಲಿಕ್ಕೆ ಬಿಡೋಣ ಅಂತ ಹೇಳೋಣ ಯಾಕಂದರೆ ನೀವು ಅಷ್ಟು ಮಾಡಲಿಕ್ಕೆ ತಯಾರಿದ್ದರಿಂದ ನಾವು ಸ್ವಲ್ಪ ಅಡ್ಜಸ್ಟ್ ಆಗೋಣ ಅಂತ ಹೇಳ್ಬೋದು ನಿಮಗೆ ಅದು ಬೇಡ ಇದು ಬೇಕು ಹೇಳಿದ್ರೆ ಆಗಲ್ಲ ಭಾರತ ದೇಶದಲ್ಲಿದ್ದೀರಿ ಭಾರತದ ಗಾಳಿ ನೀರು ಅನ್ನ ಎಲ್ಲವನ್ನು ತಿಂತಾ ಇದ್ದೀರಿ ನಾವು ಬಹುಸಂಖ್ಯಾತರ ಭಾವನೆಗಳಿಗೆ ಸ್ವಲ್ಪ ಆದರೂ ಗೌರವ ಕೊಡುವುದನ್ನು ಕಲೀರಿ ಅಂತ ಹೇಳುವಂಥದ್ದು ಹೇಳಿ ಕಾಂಗ್ರೆಸ್ ಪಕ್ಷ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕಾಗಿದೆ ನೀವು ಪಲಾಯನವಾದ ಮಾಡಲಿಕ್ಕಾಗಲ್ಲ ನೀವು ಏನು ನಿಮ್ಮ ಹಿಜಾಬ್ನ ವಿಷಯದಲ್ಲಿ ನಿಮ್ಮ ನಿಲುವೇನು ಹರ್ಷನ ವಿಷಯದಲ್ಲಿ ಒಬ್ಬೊಬ್ಬರ